ಇದು ನೋಡಿ ಪಕ್ಕಾ ಹಳ್ಳಿ ಶೈಲಿಯಲ್ಲಿ ಮಾಡಿದ ಚಿಕನ್ ಪುಳಿ ಮುಂಚಿ ಮಣ್ಣಿನ ಪಾತ್ರೆಯಲ್ಲಿ ಕಲ್ಲಿನಿಂದ ಅರೆದ ಮಸಾಲೆಯನ್ನು ಉಪಯೋಗಿಸಿಕೊಂಡು ಸೌದೆ ಒಲೆಯಲ್ಲಿ ಮಾಡಿದ ಈ ಚಿಕನ್ ಪುಳಿ ಮುಂಚಿ ಸಖತ್ ಟೇಸ್ಟಿಯಾಗಿರುತ್ತೆ ಈ ಚಿಕನ್ ಪುಳಿ ಮುಂಚಿಯನ್ನ ನೀರ್ ದೋಸೆ ಚಪಾತಿ ರೈಸ್ ಜೊತೆ ಸೇವಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದೊಂದು ಒಳ್ಳೆ ಕಾಂಬಿನೇಷನ್ ಹಲೋ ಫ್ರೆಂಡ್ಸ್ ನನ್ನ ಹೆಸರು ಯಶಸ್ವಿನಿ ಕೋಟ್ಯಾನ್ ಕರುನಾಡ ರುಚಿ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ ಮೊದಲಿಗೆ ನಾವು ಚಿಕನ್ ಪುಳಿ ಮುಂಚಿಗೆ ಮಸಾಲೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ನಷ್ಟು ಕೊತ್ತಂಬರಿ ಬೀಜ 1 ಟೀ ಸ್ಪೂನ್ ನಷ್ಟು ಜೀರಿಗೆ 1/2 ಟೀ ಸ್ಪೂನ್ ನಷ್ಟು ಮೆಂತೆ ಬೀಜ ಮತ್ತೆ ಇಡಿ ಗರಂ ಮಸಾಲೆ ಹಾಕಬೇಕು ನಾನು ಇಲ್ಲಿ 2 ಚಕ್ಕೆ 1 ಏಲಕ್ಕಿ 1 ನಕ್ಷತ್ರ ಹೂ ಮತ್ತೊಂದು 4-5 ಲವಂಗ ತಗೊಂಡಿದ್ದೀನಿ ಇಷ್ಟೆಲ್ಲ ಹಾಕಿ ಇದನ್ನ ಚೆನ್ನಾಗಿ ಹುರಿಬೇಕು ಎಣ್ಣೆಲ್ಲ ಹಾಕುವ ಅವಶ್ಯಕತೆ ಇಲ್ಲ ಎಣ್ಣೆ ಹಾಕದೆ ಚೆನ್ನಾಗಿ ಹುರಿಯಿರಿ ನೋಡಿ ಈಗ ಚೆನ್ನಾಗಿ ಹುರಿದಾಗಿದೆ ಇದನ್ನ ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ ಮತ್ತೆ ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು 20 ಬ್ಯಾಡಗಿ ಮೆಣಸು ಮತ್ತೆ ಈ ರೀತಿ ರೌಂಡ್ ಇದು ಮೆಣಸು ಬರ್ತದೆ ನೋಡಿ ಇದನ್ನ ಊರಿನ ಮೆಣಸು ಅಂತ ಹೇಳ್ತಾರೆ ಇದು ಸ್ವಲ್ಪ ಖಾರ ಇರ್ತದೆ ನಿಮಗೆ ಖಾರ ಬೇಕು ಅಂತ ಇದ್ರೆ ಈ ಮೆಣಸನ್ನ ನೀವು ಹಾಕೋಬಹುದು ಇಲ್ಲದಿದ್ರೆ ಖಾಲಿ ಬ್ಯಾಡಗಿ ಮೆಣಸು ಹಾಕೊಂಡ್ರು ಆಗ್ತದೆ ಆ ರೌಂಡ್ ಆಗಿರೋ ಮೆಣಸನ್ನ ನಾನೊಂದು 10 ಮೆಣಸು ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಹುರಿಬೇಕು ನೋಡಿ ಈ ಮೆಣಸನ್ನೆಲ್ಲ ಚೆನ್ನಾಗಿ ಹುರಿದಾಗಿದೆ ಇದನ್ನ ಒಂದು ಬೇರೆ ಪ್ಲೇಟ್ ಅಲ್ಲಿ ತೆಗೆದಿಟ್ಕೊಳ್ಳಿ ನಾವು ಅರೆಯೋದಕ್ಕಿಂತ ಮುಂಚೆ ಈ ಮಸಾಲೆಯನ್ನೆಲ್ಲ ಸ್ವಲ್ಪ ತಣ್ಣಗಾಗಲಿ ಕೇಳಬೇಕು ಈ ಹುರಿದಿರೋ ಮಸಾಲೆಯನ್ನೆಲ್ಲ ಒಂದು ಅರೆಯುವ ಕಲ್ಲಿಗೆ ಹಾಕಿ ಈಗ ಇದಕ್ಕೆ 10 ಎಸಳು ಬೆಳ್ಳುಳ್ಳಿ ಮತ್ತೆ ನಿಂಬೆ ಗಾತ್ರದಷ್ಟು ದೊಡ್ಡದಾದ ಹುಣಸೆ ಹುಳಿ ಮತ್ತೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅರಿಬೇಕು ನೋಡಿ ಚಿಕನ್ ಪುಳಿ ಮುಂಚಿ ಮಸಾಲೆ ತುಂಬಾ ಖಾರ ಇರೋದ್ರಿಂದ ನಮಗೆ ಕೈಗೆ ಮುಟ್ಟಿದ್ರೆ ತುಂಬಾ ಉರಿಯುತ್ತೆ ಸೋ ಅದಕ್ಕೋಸ್ಕರ ಈ ರೀತಿ ಅಡಿಕೆ ಮರದ ಹಾಳೆಯನ್ನು ಉಪಯೋಗಿಸಿಕೊಂಡು ಈ ರೀತಿ ಕಟ್ ಮಾಡಿ ಅದನ್ನ ಉಪಯೋಗಿಸಿಕೊಂಡು ಈ ರೀತಿ ಅರ್ದ್ರೆ ಆ ಪ್ರಾಬ್ಲಮ್ ಇರಲ್ಲ ನೋಡಿ ಈಗ ಚೆನ್ನಾಗಿ ಅರ್ಧ ಆಗಿದೆ ನೋಡಿ ಈ ರೀತಿ ಅರ್ದ್ಕೊಳ್ಬೇಕು ನೀವು ಮಿಕ್ಸಿಯನ್ನು ಉಪಯೋಗಿಸಿ ಕೂಡ ಅರಿಬಹುದು ಇದನ್ನ ಒಂದು ಬೇರೆ ಪಾತ್ರೆಗೆ ತೆಗೆದಿಟ್ಕೊಳ್ಳಿ ಈ ಮಸಾಲೆಯನ್ನ ತೊಳೆದ ನೀರನ್ನು ಕೂಡ ಬಿಸಾಡಬೇಡಿ ಇದನ್ನ ತೆಗೆದಿಟ್ಕೊಳ್ಳಿ ಒಂದು ಮಣ್ಣಿನ ಮಡಕೆಗೆ 2 ಟೇಬಲ್ ಸ್ಪೂನ್ ನಷ್ಟು ಎಣ್ಣೆ ಹಾಕಿ ಒಂದು ದೊಡ್ಡ ಈರುಳ್ಳಿ ಮತ್ತೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಬಾಡುವವರೆಗೆ ಫ್ರೈ ಮಾಡಿದ್ರೆ ಸಾಕು ನೋಡು ಚೆನ್ನಾಗಿ ಈಗ ಫ್ರೈ ಆಗಿದೆ ಇದಕ್ಕೆ 1 ಕೆಜಿ ಅಷ್ಟು ಚಿಕನ್ ಹಾಕಿ ಇದನ್ನು ಕೂಡ ಸ್ವಲ್ಪ ಮೆಲ್ಲಗೆ ಮಿಕ್ಸ್ ಮಾಡಿ ಈಗ ಇದಕ್ಕೆ 2 ಟೇಬಲ್ ಸ್ಪೂನ್ ನಷ್ಟು ಅರಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಮುಚ್ಚಳ ಮುಚ್ಚಿ ಸಾಧಾರಣ ಬೆಂಕಿ ಇಟ್ಟು ಇದನ್ನ ಬೇಯಿಸಬೇಕು ಕೆಲವೊಮ್ಮೆ ಈ ರೀತಿ ಚಿಕನ್ ಬೇಯಬೇಕಾದ್ರೆ ಆಗಾಗ ಬಾಯಿ ತೆಗೆದು ನಾವು ಅದಕ್ಕೆ ಕೈ ಆಡಿಸ್ತಾ ಇರಬೇಕಾಗುತ್ತೆ ಯಾಕಂದ್ರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿ ಚಿಕನ್ ಬೇಯಬೇಕಾದ್ರೆ ಅದರಿಂದ ನೀರ್ ಬರುತ್ತೆ ಇದೇ ನೀರಲ್ಲಿ ಚಿಕನ್ ಬೇಯಬೇಕು ಅದು ತುಂಬಾ ಟೇಸ್ಟಿ ಆಗಿರುತ್ತೆ ಎಕ್ಸ್ಟ್ರಾ ನೀರೆಲ್ಲ ಆಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಪುನಃ ಅದಕ್ಕೆ ಬಾಯಿ ಮುಚ್ಚಿ ಒಂದ್ ಸ್ವಲ್ಪ ಹೊತ್ತು ಬೇಯಿಸ್ಬೇಕು ನೋಡಿ ಈಗ ಚಿಕನ್ ಚೆನ್ನಾಗಿ ಆಲ್ಮೋಸ್ಟ್ ಅಂದ್ರೆ ಒಂದು 90% ಬೆಂದಿರುತ್ತೆ ಈಗ ಆ ಚಿಕನ್ ಇಂದ ಬಿಟ್ಟಿರೋ ನೀರೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಆ ಸಮಯದಲ್ಲಿ ನಾವು ಈ ಅರ್ದಿರೋ ಮಸಾಲೆಯನ್ನ ಹಾಕ್ಬೇಕು ಮತ್ತೆ ನಾನು ಆಗ್ಲೇ ಹೇಳ್ದೆ ನಾ ಮಸಾಲೆಯನ್ನ ತೊಳೆದ ನೀರನ್ನೆಲ್ಲ ಬಿಸಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಅದೇ ನೀರನ್ನ ಹಾಕ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಈ ಮಸಾಲೆಯ ಕನ್ಸಿಸ್ಟೆನ್ಸಿ ಎಷ್ಟು ಅಂತ ನೋಡ್ಕೋಬೇಕು ತುಂಬಾ ನೀರಾಗಿರಬಾರ್ದು ಚಿಕನ್ ಪುಳಿ ಮುಂಚಿ ಅಂದ್ರೆ ಸ್ವಲ್ಪ ಅಂದ್ರೆ ತುಂಬಾ ಗಟ್ಟಿನೂ ಅಲ್ಲ ತುಂಬಾ ನೀರು ಅಲ್ಲ ಮೀಡಿಯಂ ಕನ್ಸಿಸ್ಟೆನ್ಸಿ ಇರಬೇಕು ಇದು ಸ್ವಲ್ಪ ದಪ್ಪ ಕಾಣ್ತಿದೆ ಅದಕ್ಕೋಸ್ಕರ ಪುನಃ ಸ್ವಲ್ಪ ನೀರು ಹಾಕ್ತಿದ್ದೇನೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ
ನೋಡಿ ಸಾಧಾರಣ ಈ ರೀತಿ ತೆಳು ಇದ್ರೆ ಸಾಕು ಅದೆ ನಿಮಗೆ ಹೇಗೆ ಎಷ್ಟು ತೆಳು ಬೇಕು ಆ ರೀತಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಮುಚ್ಚಳ ಮುಚ್ಚಿ ಈ ಮಸಾಲೆ ಬೇಯೋ ತನಕ ಇದನ್ನ ಬೇಯಿಸಬೇಕು ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದು ನೋಡಿ ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು ತುಂಬಾ ನಿಧಾನ ಬೆಂಕಿ ಇಟ್ಟು ಬೇಯಿಸಿ ನೋಡಿ ಈ ಸಿಂಪಲ್ ಆಗಿರೋ ಚಿಕನ್ ಪುಳಿ ಮುಂಚಿಯನ್ನ ನೀವು ಕೂಡ ಟ್ರೈ ಮಾಡಿ ನೋಡಿ ನಿಮ್ಮ ಫೀಡ್‌ಬ್ಯಾಕ್ ಅನ್ನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅದಲ್ಲದೆ ನನ್ನ ಚಾನೆಲ್ ಅನ್ನ ಇನ್‌ಸ್ಟಾಗ್ರಾಮ್ ಮತ್ತು ಫೇಸ್‌ಬುಕ್ ಅಲ್ಲಿ ಕೂಡ ಫಾಲೋ ಮಾಡಿ ಅಲ್ಲಿ ಕೂಡ ನಿಮಗೆ ರೆಸಿಪಿ ಅಪ್ಡೇಟ್ ಸಿಗ್ತಾ ಇರುತ್ತೆ ಅದಲ್ಲದೆ ಇನ್ನಷ್ಟು ಇಂಟರೆಸ್ಟಿಂಗ್ ರೆಸಿಪಿಗಾಗಿ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು